ಬಳಿಕ ಜಲಕನೆ ಮೂರುಕು ಬಚ್ಚಿಮರಿಗಳು. ಬುಜ್ಜಿ ಅವಳ ಇಬ್ಬರು ತಂಗಿಯರ ಜೊತೆ ನದಿಯಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿದ್ಲು. ಇಲ್ಲಿ ನೋಡಿ ಅಮ್ಮ, ಇಷ್ಟು ದಿನ ನೀವು ಪಟ್ಟ ಕಷ್ಟ ಎಲ್ಲ ಸಾಕು. ಇನ್ ಮುಂದೆ ನೀವು ಯಾವುದೇ ಕಷ್ಟನೂ ಪಡಬೇಕಾಗಿದಿಲ್ಲ. ಈ ಬದುಕಿಗೂ ನಮಗೂ ಸಂಬಂಧ ಮುಗಿತಾ ಇದೆ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗಂತ ಮಾತಾಡ್ತಾ ಇದ್ದಾಗ ದೂರದಿಂದ ಬನ್ನು ಬರ್ತಾ ಇದ್ದ. ಬುಜ್ಜಿ ನಿಂತ್ಕೋ. ಬೇಡ ಬುಜ್ಜಿ, ಈ ತರ ನಿರ್ಧಾರ ಯಾವಾಗ್ಲೂ ತಗೊಳ್ಬಾರ್ದು. ಈ ರೀತಿ ತಪ್ಪಾದ ನಿರ್ಧಾರ ತಗೊಳ್ಳೋದು ತುಂಬಾ ಕೆಟ್ಟ ವಿಷಯ. ಹಾಗಂತ ಕಿಚ್ಕೊಂಡೆ ಹತ್ರ ಬಂದು ಅವ್ರ ಮುಂದೆ ಕೂತ್ಕೊಂಡ. ಇದನ್ ಬಿಟ್ರೆ ಇವಾಗ ನನ್ನ ಹತ್ರ ಬೇರೆ ಯಾವುದೇ ದಾರಿ ಇಲ್ಲ. ಬನ್ನು, ನನ್ ತಂಗಿಯಂದ್ರಿಗೆ ತೊಂದ್ರೆ ಕೊಡೋದ್ಕಿಂತ ಇದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇತ್ತು. ಹಾಗಂತ ಅವಳ ತಂಗಿಯರನ್ನ ಹಿಡ್ಕೊಂಡು ನೀರಲ್ಲಿ ದುಮುಕಿದ್ಲು. ಆದ್ರೆ ಬನ್ನು ಇಬ್ರು ತಂಗಿಯಂದಿರನ್ನ ಹಿಡ್ಕೊಂಡಿದ್ರಿಂದ ಅವರಿಬ್ರು ಕೆಳಗಡೆ ಬೀಳಲಿಲ್ಲ. ಬುಜ್ಜಿ ಮಾತ್ರ ನೀರಲ್ಲಿ ಬಿದ್ದ್ಬಿಟ್ಲು. ಅಯ್ಯೋ ಬುಜ್ಜಿ, ಏನ್ ಮಾಡ್ಬಿಟ್ಟೆ ನೀನು? ಹಾಗಂತ ಮೇಲಿಂದ ಇಣುಕಿ ನೋಡ್ತಾ ಇದ್ದಾಗ ಬುಜ್ಜಿಯ ತಂಗಿಯಂದ್ರು ಕೂಡ ನೀರಲ್ಲಿ ಇಣುಕಿ ನೋಡ್ತಾ ಇದ್ರು. ಹಾಗೆ ನೋಡ್ತಾ ಇದ್ದಾಗ ಅವರಿಬ್ರು ಕೂಡ ಜಾರಿ ನೀರಲ್ಲಿ ಬಿದ್ದ್ಬಿಟ್ರು. ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಇವ್ರನ್ನ ಕಾಪಾಡ್ಬೇಕು ಅಂತ ಬಂದ ನನ್ನಿಂದ ಕೂಡ ಇವ್ರನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಇವ್ರನ್ನ ಕಾಪಾಡಕ್ಕೆ ಬೇರೆ ಯಾರೂನು ಇಲ್ವಾ? ಹಾಗಂತ ಬನ್ನು ಬೇಜಾರ್ ಮಾಡ್ಕೊಳ್ತಿದ್ದ. ಅಷ್ಟೊಳಗೆ ನೀರೊಳಗಡೆಯಿಂದ ಒಂದು ಕೈ ಮಾತ್ರ ಹೊರಗಡೆ ಬಂತು. ಆ ಕೈಯಲ್ಲಿ ಅವಳ ಇಬ್ರು ತಂಗಿಗಳು ಮಾತ್ರ ಅಲ್ಲ, ಬುಜ್ಜಿ ಕೂಡ ಇದ್ಲು. ಅವರೆಲ್ಲರನ್ನ ನೋಡಿ ಬನ್ನು ತುಂಬಾನೇ ಆಶ್ಚರ್ಯಪಟ್ಟ. ಅಷ್ಟೊಳಗೆ ಒಬ್ಳು ಜಲಕನ್ಯೆ ಹೊರಗಡೆ ಬಂದು ಅವಳ ಕೈಯಲ್ಲಿದ್ದ ಮೂರು ಗುಬ್ಬಚ್ಚಿ ಮರಿಗಳನ್ನ ಕಲ್ಲಿನ ಮೇಲೆ ಬಿಟ್ಲು. ನೀನ್ ಮಾಡಿದ್ದು ತುಂಬಾ ತಪ್ಪು ಬುಜ್ಜಿ. ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಅನ್ನೋದು ಆ ಭಗವಂತ ನಿರ್ಧಾರ ಮಾಡಿರೋ ವಿಷಯ. ಜೀವನದಲ್ಲಿ ನಿನ್ನಿಂದ ಬದುಕಕ್ಕಾಗ್ಲಿಲ್ಲ ಅಂದ್ರೆ ಆ ಜೀವನನ ಬದುಕಲೇಬಾರ್ದು ಅಂತ ಅರ್ಥ ಅಲ್ಲ. ಯಾವುದೋ ಒಂದು ದೊಡ್ಡ ವಿಷಯ ನಿನಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಇವಾಗ ಇರುವ ಚಿಕ್ಕ ಚಿಕ್ಕ ಕಷ್ಟಗಳನ್ನ ನೋಡಿ ಬಾಳ್ಲೇಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಮುಂದೆ ನಿನಗೆ ಸಿಗುವ ಒಳ್ಳೆ ಒಳ್ಳೆ ಹೆಸರುಗಳನ್ನ ನೀನು ಕಳ್ಕೊಳ್ತೀಯ. ಇವಾಗ ಇರೋ ಕಷ್ಟಗಳನ್ನ ತಡ್ಕೊಳಕ್ ಆಗಲ್ಲ ಅಂತ ತಾನೇ ಹೀಗೆ ಮಾಡಿದ್ದು. ಇನ್ನು ಮುಂದೆ ಮುಂದೆ ಹೋಗೋ ಕಷ್ಟಗಳನ್ನ ಹೇಗ್ ತಡ್ಕೊಳ್ಳೋದು? ಯಾವ ಪ್ರಾಣನ ಯಾರು ತೆಗಿಲೇಬಾರ್ದು ಅನ್ನೋದು ನಿನ್ ಗೊತ್ತಿಲ್ವಾ? ಹೀಗಿರುವಾಗ ಏನೋ ನೋಡದೆ ಇರುವ ಈ ಚಿಕ್ಕ ಮಕ್ಕಳು ಪ್ರಾಣನ ತೆಗೆಗ್ ನೋಡ್ತಾ ಇದೆಯಲ್ಲ, ಅದು ತಪ್ಪಲ್ವಾ? ನಾನಿಲ್ದೆ ಅವ್ರ ಮಾತ್ರ ಹೇಗ್ ಬದುಕ್ತಾರೆ? ಅದಕ್ಕೆ ನನ್ ಜೊತೆನೆ ಅವ್ರನ್ ಕೂಡ. ತಪ್ಪು ಅಂತ ಹೇಳಿದೆ ಅಲ್ವಾ? ಅವ್ರ ಹಣೆ ಬರಹನ ಬದಲಾಯಿಸಕ್ಕೆ ನೀನ್ ಯಾರು? ಅವರು ಅವರಿಷ್ಟ ಪ್ರಕಾರನೇ ಈ ಪ್ರಪಂಚದಲ್ಲಿ ಬಾಳೋದು. ದೊಡ್ಡವರಾಗುವಾಗ ಚೆನ್ನಾಗಿ ಓದಿ, ಅವ್ರ ಫೀಲ್ಡ್ ಅಲ್ಲಿ ಅವರು ದೊಡ್ಡವರಾಗಿ ಬರ್ಬೋದು ಅಲ್ವಾ? ನಿನಗೊಂದ್ ವಿಷಯ ಗೊತ್ತಾ? ಆ ದೇವರು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ನಿನ್ನನ್ನ ಇವ್ರ ಹತ್ರ ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಖಂಡಿತ ಏನೋ ಒಂದು ಅರ್ಥ ಇರಲೇಬೇಕು. ಈ ತರ ಹುಚ್ಚ ಕೆಲ್ಸ ಇನ್ ಯಾವಾಗ್ಲೂ ಮಾಡ್ಬೇಡ. ನಿನಗೆ ಏನೇ ಸಹಾಯ ಬೇಕು ಅಂದ್ರೆ ಕೂಡ ಈ ನದಿ ಹತ್ರ ಬಂದು ನನ್ನನ್ನ ಕರಿ. ಖಂಡಿತ ನಾನು ಬಂದು ನಿನಗೆ ಬೇಕಾಗಿರೋ ಸಹಾಯ ಮಾಡ್ತೀನಿ. ಹಾಗಂತ ಹೇಳಿ ಜಲಕನ್ನಿ ನೀರಿನೊಳಗಡೆ ಹೋಗ್ಬಿಟ್ಲು. ಇಂತಹ ಕೆಲ್ಸ ಮಾಡೋದ್ಕಿಂತ ಮುಂಚೆ ಒಂದ ಕೆಡ್ಸಲ ಯೋಚನೆ ಮಾಡಿ ಮಾಡಬೇಕು ಬುಜ್ಜಿ. ಬನ್ನಿ ಬನ್ನಿ ಮನೆಗೆ ಹೋಗೋಣ. ಹಾಗಂತ ಹೇಳಿ ಬನ್ನು ಬುಜ್ಜಿ ಹಾಗೂ ತಂಗಿಯಂದರನ್ನ ಕರ್ಕೊಂಡು ಹೋದ. ಆ ದಿನದಿಂದ ಬನ್ನು ಅವನ ಮನೆಯಿಂದ ಆಹಾರ ತಗೊಂಡ್ ಬಂದು ಬುಜ್ಜಿಯ ಇಬ್ರು ತಂಗಿಯಂದರಿಗೆ ಕೊಡ್ತಾ ಇದ್ದ. ಬುಜ್ಜಿ ಜಲಕನ್ಯೆಯ ಮಾತಿಂದ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ಲು. ಅಡವಿಯಲ್ಲಿ ಎಲ್ಲರ ಹತ್ರನೂ ಹೋಗಿ ಕೆಲ್ಸಕ್ಕೋಸ್ಕರ ಕೇಳ್ತಾ ಇದ್ಲು. ಹಾಗೆ ಎರಡ್ ಮೂರು ದಿನಾನೂ ಮುಗೀತು. ಹೀಗಿರುವಾಗ ಒಂದಿನ ಚೋಟು ಬುಜ್ಜಿ ಹತ್ರ ಬಂದು, ಏನ್ ಬುಜ್ಜಿ ನೀನ್ ಮಾಡಿರೋ ಕೆಲ್ಸ ಈ ರೀತಿ ಯಾರಾದ್ರೂ ಮಾಡ್ತಾರ ಹೇಳು? ನೀನು ಯಾವಾಗ್ಲಾದ್ರೂ ನಮ್ಮ ಹತ್ರ ಬಂದು ಏನಾದ್ರೂ ಕೇಳಿದೀಯಾ? ನೀನ್ ಕೇಳಿದ್ರೆ ಕೊಡಲ್ಲ ಅಂತೀವ? ಸಮಯಕ್ ಸರಿಯಾಗಿ ಜಲಕನ್ನಿ ಕಾಪಾಡಿದ್ರಿಂದ ಸರಿ ಹೋಯ್ತು. ಇಲ್ಲಾಂದ್ರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡ್ದ? ಹಾಗಂತ ಹೇಳ್ತಾ ಇದ್ದಾಗ ಅಲ್ಲಿಗೆ ಲೂಸಿ ಕೂಡ ಬಂತು. ಹಾಗೆ ಹೇಳು ಚೋಟು, ನಮ್ ಯಾರತ್ರನಾದ್ರೂ ನೀನು ಸಹಾಯ ಕೇಳಿದೀಯಾ? ಇವತ್ತಿಂದ ನಿನ್ಗೇನ್ ಬೇಕಂದ್ರೂ ಕೂಡ ನನ್ನ ಹತ್ರ ಕೇಳು, ನಾನ್ ಕೊಡ್ತೀನಿ. ಹೀಗೆ ಸುಮ್ನೆನೆ ಎಷ್ಟ್ ದಿನ ಅಂತ ನಿಮ್ಗೆ ಭಾರ ಆಗಿ ಕೂತಿರ್ಬೇಕ್? ನಾವು ನಾನು ಒಬ್ಳೇ ಇದ್ದೀನ ಇಲ್ಲ ಅಲ್ವಾ? ನನ್ ಜೊತೆ ಇಬ್ರು ತಂಗಿಂದ್ರು ಕೂಡ ಇದ್ದಾರಲ್ವಾ? ನಾನು ಅವ್ರ ಬಗ್ಗೆನ ಆಲೋಚನೆ ಮಾಡ್ಬೇಕಲ್ವಾ? ಆಲೋಚನೆ ಮಾಡ್ಬೇಕು, ಆದ್ರೆ ಇದಕ್ಕಿಂತ ಮೊದ್ಲು ಆಲೋಚನೆ ಮಾಡ್ದ ಹಾಗೆ ಮಾಡಬಾರ್ದು. ನಿನಗೆ ಉಚಿತವಾಗಿ ಬರುತ್ತೆ ಅಂತ ಬೇಡಂತ ಹೇಳ್ತಾ ಇದೀಯಾ? ಸರಿ, ಒಂದ್ ಕೆಲ್ಸ ಮಾಡು. ನನ್ ಮನೆ ಹಿಂದ್ಗಡೆ 3 ಎಕರೆ ಜಮೀನಿದೆ ಅಲ್ವಾ? ಅದನ್ನ ನೀನೇ ನೋಡ್ಕೋ. ಅದರಲ್ಲಿ ಸಿಗೋ ಲಾಭದಲ್ಲಿ ನಿನಗೆ ಅರ್ಧ, ನನಗೆ ಅರ್ಧ. ಆ ಹಣದಲ್ಲಿ ನಿನ್ನ ತಂಗಿಯಂದರನ್ನ ಚೆನ್ನಾಗಿ ಓದಿಸ್ಬೋದು. ಇಂತಹ ಅವಕಾಶಕ್ಕೋಸ್ಕರನೇ ನಾನು ಸುಮಾರು ದಿನದಿಂದ ಕಾಯ್ತಾ ಇರೋದು. ಹಾಗಂತ ಲೂಸಿ ಬುಜ್ಜಿನ ಕರ್ಕೊಂಡು ತೆಂಗಿನ ತೋಟಕ್ಕೆ ಹೋದ್ಲು. ಸ್ವಲ್ಪ ದಿನಗಳಲ್ಲಿ ತೆಂಗಿನ ಮರದಲ್ಲಿ ಎಳ್ನೀರುಗಳು ತುಂಬಾನೇ ಬರ್ತಿತ್ತು. ಅದನ್ನೆಲ್ಲ ತಗೊಂಡೋಗಿ ಸಂತೆಯಲ್ಲಿ ಮಾರ್ತಾ ಇದ್ಲು ಬುಜ್ಜಿ. ಲೂಸಿ ಬಂದ ಲಾಭದಲ್ಲಿ ಅರ್ಧ ಹಣನ ಬುಜ್ಜಿಗೆ ಕೊಟ್ಲು.
ತುಂಬಾ ಥ್ಯಾಂಕ್ಸ್ ಲೂಸಿ, ನಿನ್ನಿಂದಾನೇ ನನ್ನ ಜೀವನದಲ್ಲಿ ಮೊದಲನೇ ಸಲ ಇಷ್ಟು ಹಣನ ನನ್ನ ಕಣ್ಣಾರೆ ನೋಡ್ತಿರೋದು. ಇವತ್ತಿಂದ ನನ್ನ ತಂಗಿಂದನ್ನ ಸ್ಕೂಲ್ಗೆ ಕಳಿಸಿ ಅವ್ರನ್ನ ಚೆನ್ನಾಗಿ ಓದಿಸ್ತೀನಿ ಹಾಗಂತ ಹೇಳಿ ಮನೆಗೆ ಹೋದ್ಲು. ಮನೆಗೆ ಹೋಗುವಾಗ ಬನ್ನು ಬುಜ್ಜಿಯ ತಂಗಿಂದರಿಗೆ ಅನ್ನ ಹಾಕ್ತಾ ಇದ್ದ. ಬನ್ನು, ಇವತ್ತಿಂದ ನನ್ನ ತಂಗಿಂದಿರ್ನ ನಾನು ಸ್ಕೂಲಿಗೆ ಕಳಿಸ್ಬೋದು ಕಣೋ, ಎಳ್ನೀರು ಮಾರಿದ ಹಣ ಸಿಕ್ಕಿದೆ. ನೋಡುದ್ಯಾ ಬುಜ್ಜಿ, ಈ ಅಡವಿಯಲ್ಲಿ ನಿನಗೋಸ್ಕರ ಯೋಚನೆ ಮಾಡೋರು ಎಷ್ಟು ಚೆನ್ನಾಗಿದ್ದಾರೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ದೆ ನೀನು ಆ ರೀತಿ ನಿರ್ಧಾರ ತಗೊಳ್ಬಾರ್ದಾಗಿತ್ತಲ್ಲ. ಇಲ್ಲಿ ನೋಡು, ಲೂಸಿಗೆ ಆ ತೋಟನ ನೋಡ್ಕೊಂಡು ಎಳ್ನೀರು ವ್ಯಾಪಾರ ಮಾಡಕ್ಕೆ ಬರಲ್ವಾ ಏನೋ, ಆದ್ರೆ ಅದರಲ್ಲಿ ನಿನಗೆ ಸ್ವಲ್ಪ ಸಹಾಯ ಆಗ್ಲಿಂತಾನೆ ನಿನಗೆ ಆ ಕೆಲಸ ಕೊಟ್ಟಿದ್ದು. ಹೀಗೆ ನಿನಗೋಸ್ಕರ ಆಲೋಚನೆ ಮಾಡೋರ್ನ ಬಿಟ್ಬಿಟ್ಟು ನೀನು ಎಲ್ರಿಂದ ದೂರ ಇದ್ಕೊಂಡು ಆಮೇಲೆ ಯಾರು ನೋಡಲ್ಲ ಅಂತ ಅಂದ್ಕೊಂಡು ತಂಗಿ ಸಮೇತ ಬಿದ್ದು ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಎಷ್ಟು ದೊಡ್ಡ ತಪ್ಪು, ನಿಂಗೆ ಬುದ್ಧಿನೇ ಇಲ್ಲ. ಇದೆಲ್ಲದಕ್ಕೂ ಕಾರಣ ಆ ಜಲಕನ್ಯೆ ಅಲ್ವಾ? ಒಂದ್ಸಲ ಅವ್ರನ್ನ ಹೋಗಿ ಮೀಟ್ ಮಾಡ್ಬಿಟ್ಟು ಬರೋಣವಾ. ಹಾಗಂತ ನದಿ ಹತ್ರ ಹೋದ್ರು. ಬುಜ್ಜಿ ಕರೆದ ತಕ್ಷಣ ಜಲಕನ್ಯೆ ನೀರಿಂದ ಹೊರಗಡೆ ಬಂದ್ಲು. ಜಲಕನ್ಯೆ, ನಿನ್ನಿಂದಾನೇ ನನ್ನ ಜೀವನ ಬದಲಾಗಿರೋದು. ತುಂಬಾ ತುಂಬಾ ಧನ್ಯವಾದ ನಿನಗೆ. ಇವತ್ತಿಂದ ನನ್ನ ತಂಗಿದನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಹೇಳಿದೆ ಅಲ್ವಾ, ನಮ್ ಜೀವನ ಇಷ್ಟೇ ಅಂತ ನಾವು ಅಂದ್ಕೊಂಡ್ರೆ ಅದು ಅಲ್ಲೇ ನಿಂತೋಗುತ್ತೆ. ಆಮೇಲೆ ನಿನ್ನ ಮೆದ್ಲಲ್ಲಿ ಏನೇನೋ ಬಂದು ಕೂತ್ಕೊಳ್ಳುತ್ತೆ. ಈ ದಿನನ ಹೇಗೆ ಬಾಳೋದು ಅಂತ ಆಲೋಚನೆ ಮಾಡಿದ್ರೆ ಒಂದೊಂದ್ ದಿನನೂ ಹೊಸ್ದಾಗಿರುತ್ತೆ. ಆದ್ರಿಂದನೇ ಹುಚ್ಚು ಆಲೋಚನೆಗಳನ್ನ ಬಿಟ್ಬಿಟ್ಟು ಜೀವನದಲ್ಲಿ ಏಕ್ ಬಾಳೋದು ಅನ್ನೋದನ್ನ ಕಲ್ತ್ಕೊಂಡು ಬದುಕ್ಬೇಕು. ಇವಾಗ್ಲಾದ್ರೂ ಆ ವಿಷಯ ನಿನಗೆ ಗೊತ್ತಾಯ್ತಲ್ವಾ? ಅದು ನನಗೆ ತುಂಬಾ ಸಂತೋಷ. ಹಾಗೆ ಹೇಳಿ ಜಲಕನ್ನಿ ಅಲ್ಲಿಂದ ನೀರೊಳಗಡೆ ಹೋಗ್ಬಿಟ್ಲು. ಮಾಂತ್ರಿಕ ತೆಂಗಿನ ಮರ ಬುಜ್ಜಿಯ ಸ್ನೇಹ. ಒಂದು ಅಡವಿಯಲ್ಲಿ ಒಂದು ಮಾಂತ್ರಿಕ ತೆಂಗಿನ ಮರ ಇತ್ತು. ವಿಪರೀತವಾದ ಬಿಸಿಲು ಹೊಡೆಯೋದ್ರಿಂದ ಪಾಪ ಮಾಂತ್ರಿಕ ತೆಂಗಿನ ಮರದಿಂದ ಬಿಸಿಲು ತಡ್ಕೊಳಕಾಗ್ತಿದ್ದಿಲ್ಲ. ಬಿಸಿಲು ತಡ್ಕೊಳಕಾಗದೆ ತೆಂಗಿನಕಾಯಿಗಳು ಕೂಡ ಒಣಗೋಗ್ತಾ ಇತ್ತು. ಆದ್ರ ತೆಂಗಿನಕಾಯಿಗಳು ಆ ರೀತಿ ಆಗೋದನ್ನ ನೋಡಿ ಪಾಪ ತೆಂಗಿನ ಮರ ತುಂಬಾ ಬೇಜಾರು ಮಾಡ್ಕೊಳ್ತಿತ್ತು. ಈ ಬಿಸಿಲು ಯಾಕೆ ಈ ರೀತಿ ಹೊಡಿತಾ ಇದೆ? ಸ್ವಲ್ಪ ನೀರೂನು ಸಿಗ್ತಾ ಇಲ್ಲ. ಭೂಮಿಯಿಂದ ತಗೊಳ್ಳೋಣ ಅಂದ್ರೂ ಕೂಡ ಭೂಮಿ ಅಡಿಯಲ್ಲೂ ನೀರಿಲ್ಲ, ಮಳೆನೂ ಬರ್ತಾ ಇಲ್ಲ. ಈ ಬೇಸಿಗೆ ಕಾಲನ ನಾನು ಹೇಗಪ್ಪ ತಡ್ಕೊಳ್ಳೋದು? ಹಾಗಂತ ಯೋಚನೆ ಮಾಡ್ಕೊಂಡು ತೆಂಗಿನ ಮರ ಬೇಜಾರು ಮಾಡ್ಕೊಳ್ತಿತ್ತು. ಮಾಡೆಲ್ ಮಾಡೆಲ್ ನಾನೇ ಮಾಡೆಲ್, ಮಾಡೆಲ್ ಮಾಡೆಲ್ ನಾನೇ ಮಾಡೆಲ್, ಬುಜ್ಜಿನ ಮಾಡೆಲ್ ಅಂತ ಹೇಳ್ರೋ. ಹಾಗಂತ ಮನಸ್ಸೊಳಗಡೆ ಮಾತಾಡ್ಕೊಂಡು ಮಾಂತ್ರಿಕ ತೆಂಗಿನ ಮರದ ಹತ್ರ ಬಂದ್ಲು ಬುಜ್ಜಿ. ಏ, ಏನು ತೆಂಗಿನ ಮರ, ಸ್ವಲ್ಪ ಡಲ್ ಆಗಿರೋ ತರ ಅನಿಸ್ತಾ ಇದೆ. ಸರಿ ಸರಿ, ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ಕೊಳ್ಬೋದು. ಒಂದು ಎರಡು, ಮೊದ್ಲು ನನಗೆ ಎರಡು ಎಳ್ನೀರ್ ಕೊಡು. ತುಂಬಾ ಸುಸ್ತಾಗ್ತಿದೆ, ಸುಮಾರು ದೂರದಿಂದ ಬಂದಿದ್ದೀನಿ, ಸ್ವಲ್ಪ ಎಳ್ನೀರ್ ಕುಡಿತೀನಿ. ಹಾಗಂತ ಹೇಳಿದಾಗ ತೆಂಗಿನ ಮರ ಏನು ಹೇಳದೆ ಒಂದು ಎಳ್ನೀರನ್ನ ಕೆಳಗಡೆ ಬಿಸಾಕ್ತು. ಬುಜ್ಜಿ ಕೂಡ ಅದರಲ್ಲಿರೋ ನೀರನ್ನ ಕುಡ್ದು, ಇದೇನಿದು, ಸ್ವಲ್ಪನ ನೀರಿದೆ, ಅದು ಅಲ್ದೆ ರುಚಿ ಬೇರೆ ಸ್ವಲ್ಪ ಕಡಿಮೆ ಆಗಿದೆ. ನನ್ನ ನೋಡಿದ್ರೆ ಅರ್ಥ ಆಗ್ತಾ ಇಲ್ವಾ ಏನ್ ಬದಲಾಗಿದೆ ಅಂತ? ಈ ಬಿಸಿಲು ತಡ್ಕೊಳಕಾಗದೆ ನಾನೇ ಒಣಗೋಗಿದ್ದೀನಿ, ಆಮೇಲೆ ಎಳ್ನೀರ್ ರುಚಿ ಸ್ವಲ್ಪನಾದ್ರೂ ಬದ್ಲಾಗಲ್ವಾ? ಬಂದು ಎರಡ್ ನಿಮಿಷನಾದ್ರೂ ನನ್ನನ್ನು ನೋಡಿದ್ರೆ ನಿನಗೆ ಅರ್ಥ ಆಗ್ತಾ ಇತ್ತು. ಯಾಕ ಆ ರೀತಿ ಮಾತಾಡ್ತಾ ಇದೀಯಾ? ನನಗೋಸ್ಕರ ನೀನು ಏನೆಲ್ಲ ಮಾಡಿದೀಯಾ? ನಿನ್ನ ಹಾಗೇನೆ ಬಿಟ್ಬಿಡ್ತೀನಾ? ಏನಾದ್ರೂ ಮಾಡಿ ನಿನ್ನ ಖಂಡಿತ ನಾನು ಉಳ್ಸ್ಕೊತೀನಿ. ಹಾಗಂತ ಬುಜ್ಜಿ ಅಡವಿಯಲ್ಲಿ ಸುಮಾರು ದೂರದಲ್ಲಿದ್ದ ಒಂದು ಕೊಳದ ಹತ್ತಿರ ಹೋದ್ಲು. ಆ ಕೊಳದಲ್ಲೂ ಕೂಡ ಇವಾಗ ನೀರು ತುಂಬಾ ಕಡಿಮೆನೇ ಇತ್ತು. ಅಯ್ಯಯ್ಯೋ, ಈ ಕೊಳದಲ್ಲೂ ನೀರು ಒಣಗೋಗ್ತಾ ಇದೆ ಅಲ್ವಾ? ಎಲ್ಲಾ ನೀರು ಒಣಗೋಗೋದ್ಕಿಂತ ಮುಂಚೆ ತೆಂಗಿನ ಮರಕ್ಕೆ ಸ್ವಲ್ಪ ನೀರ್ ಬಿಡ್ಬೇಕು. ಹಾಗಂತ ಹೇಳಿ ಬುಜ್ಜಿ ಆ ಕೊಳದಿಂದ ಒಂದು ಬಕೆಟ್ ಅಲ್ಲಿ ನೀರ್ ತಗೊಂಡು ತೆಂಗಿನ ಮರದ ಹತ್ರ ಹೋಗ್ತಾ ಇದ್ಲು. ಆದ್ರೆ ಕೊಳದಿಂದ ಆ ತೆಂಗಿನ ಮರ ಇರೋದು ತುಂಬಾನೇ ದೂರ ಅನ್ನೋದ್ರಿಂದ ಪಾಪ ಬುಜ್ಜಿಯಿಂದ ಅಷ್ಟು ದೂರ ಆ ನೀರನ್ನ ಎತ್ಕೊಂಡು ಹೋಗಕ್ ಆಗ್ತಿತ್ತಿಲ್ಲ. ಅವಳು ತುಂಬಾನೇ ಕಷ್ಟ ಪಡ್ತಿದ್ಲು. ಅವಾಗ, ದೇವ್ರೆ, ಈ ನೀರನ್ನ ಎತ್ಕೊಂಡು ಹೋಗೋಷ್ಟಲ್ಲಿ ನಾನು ಸತ್ತೋಗ್ತೀನೋ ಏನೋ ಅಂತ ಅನಿಸ್ತಾ ಇದೆ. ಇದನ್ನ ತಗೊಂಡು ಹೋಗಿಲ್ಲ ಅಂದ್ರೆ ಪಾಪ ಆ ಮಾಂತ್ರಿಕ ಮರ ಸತ್ತೋಗುತ್ತೋ ಏನೋ. ಆ ಮಾಂತ್ರಿಕ ಮರ ಉಳಿದ್ರೆ ಸಾಕಪ್ಪ, ಅದ್ರಲ್ಲಿ ನನಗೇನಾದ್ರೂ ಪರವಾಗಿಲ್ಲ. ಹಾಗಂತ ಪುನಃ ಆ ಬುಟ್ಟಿಯಲ್ಲಿ ನೀರನ್ನ ಎತ್ಕೊಂಡು ಅವಳು ಮಾಂತ್ರಿಕ ಮರದ ಹತ್ರ ಹೋಗ್ತಾ ಇದ್ಲು. ಅವಾಗ, ಈ ಬನ್ನು ಇಲ್ಲಿ ಇದ್ದಿದ್ರೆ ನನಗೆ ಖಂಡಿತ ಅವನು ಸಹಾಯ ಮಾಡ್ತಾ ಇದ್ದ, ಅವನನ್ನು ಹೋಗಿ ಕರ್ಕೊಂಡು ಬರ್ತೀನಿ. ಹಾಗಂತ ಅಂದ್ಕೊಂಡೆ ಆ ನೀರನ್ನ ತಗೊಂಡು ಮಾಂತ್ರಿಕ ಮರದ ಹತ್ತಿರ ಹೋಗಿ ಅದರ ಬುಡಕ್ಕೆ ಆ ನೀರನ್ನ ಹಾಕಿದ್ಲು. ಆವಾಗ ಮಾಂತ್ರಿಕ ಮರ, ಅಮ್ಮಯ್ಯ, ಇವಾಗ ಅಮೃತ ಕುಡಿದ ತರ ಇದೆ, ಒಂದು ಹಣಿ ನೀರನ್ನು ಇಲ್ಲದೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ತುಂಬಾ ಧನ್ಯವಾದ ಬುಜ್ಜಿ.
ನಿನ್ನ ದೊಡ್ಡ ದೇಹಕ್ಕೆ ನಾನು ತಗೊಂಡು ಬಂದ ಈ ನೀರು ಸಾಕಾಗ್ತಾ? ಹಾಗೆ ಕೇಳಿದ್ರೆ ಸಾಕಾಗಲ್ಲ ಅಂತಾನೆ ಹೇಳ್ತೀನಿ, ಆದ್ರೆ ಈ ನೀರು ತಗೊಂಡ್ ಬರಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೀಯಾ, ಪಾಪ ಅಲ್ವಾ ನೀನು? ಈಗ ನಾನು ಪುನಃ ನೀರು ಬೇಕು ಅಂದ್ರೆ ನೀನು ಪುನಃ ಅಷ್ಟೇ ಕಷ್ಟಪಡ್ಬೇಕು ಅಲ್ವಾ? ಅಷ್ಟು ಕಷ್ಟ ನೀನ್ ಪಡೋದು ನನ್ನಿಂದ ನೋಡಕ್ಕಾಗಲ್ಲ. ನೀನು ಯಾಕೆ ಮಾಂತ್ರಿಕ ಮರ ಆದಿಯೋ ಇಲ್ವೋ ಗೊತ್ತಿಲ್ಲ, ಸೀರಿಯಲ್ ರೈಟರ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಿನ್ನ ಸೆಂಟಿಮೆಂಟ್ ಮಾತಿಗೆ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸರಿ ಇರು, ನಾನು ಹೋಗ್ಬಿಟ್ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಹೋಗ್ಬಿಟ್ಲು. ಇದೇನಿದು, ಏನೇನೋ ಮಾತಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು. ಒಂದ್ ವೇಳೆ ನಿಜವಾಗ್ಲು ಸೀರಿಯಲ್ ಆರ್ಟಿಸ್ಟ್ನ ಯಾರಾದ್ರೂ ಕರ್ಕೊಂಡು ಬರ್ತಾಳ? ಹಾಗಂತ ಅಂದ್ಕೊಳ್ತು ತೆಂಗಿನ ಮರ. ಬುಜ್ಜಿ ಬೇಗ ಬನ್ನು ಹತ್ರ ಹೋದ್ಲು. ಲೋ ಬನ್ನು, ನಿನ್ ಜೊತೆ ಅರ್ಜೆಂಟ್ ಆಗಿ ಒಂದ್ ಕೆಲ್ಸ ಇದೆ, ಬೇಗ ಬರ್ತೀಯಾ? ನೀನ್ ಬಾ ಅಂದ್ರೆ ಬರೋದಕ್ಕೆ ನಾನೇನು ನಿನ್ ಗುಲಾಮ ಅಂತ ಅನ್ಕೊಂಡ? ಇಲ್ ನೋಡು, ನನಗೆ ಬರ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಬರೋದು, ಯಾರೋ ಕರೆದ್ರು ಅಂತಲ್ಲ ಬರಲ್ಲ. ಅರ್ಥಾಯ್ತಾ? ಆವಾಗ ಬುಜ್ಜಿ ಉರಿತಾ ಇದ್ದ ಒಲೆಯಿಂದ ಒಂದು ಕಡ್ಡಿ ತಗೊಂಡು ಬಂದು ಬನ್ನತ್ರ ತೋರಿಸಿ, ಬರ್ತೀಯಾ ಇಲ್ವೋ? ಇಷ್ಟು ಮರ್ಯಾದೆಯಾಗಿ ಕೇಳುವಾಗ ಯಾಕೆ ಬರಲ್ಲ? ಖಂಡಿತ ಬರ್ತೇನೆ ಬುಜ್ಜಿ. ಹಾಗಂತ ಹೇಳಿ ಬುಜ್ಜಿ ಹಿಂದೆನೆ ಹೋದ. ಅಡವಿಯಲ್ಲಿ ಸ್ವಲ್ಪ ದೂರ ಹೋದಾಗ ಅವರು ಮಾಂತ್ರಿಕ ಮರದ ಹತ್ರ ಹೋಗ್ತಿದ್ದಾಗ ಬುಜ್ಜಿ ಬನ್ನು ಹತ್ರ ನಡೆದ ಎಲ್ಲ ವಿಷಯವನ್ನ ಹೇಳಿದ್ಲು. ಇಷ್ಟೆಲ್ಲ ನಡೀತಿದ್ರೆ ನೀನ್ ಹೇಗೆ ನೋಡ್ಕೊಂಡು ಸುಮ್ಮನೆ ಇದ್ದ ಬುಜ್ಜಿ? ಅಡವಿಯಲ್ಲಿ ಆ ಕಾಲದಲ್ಲಿ ಅಲ್ಲಲ್ಲಿ ಮಾಂತ್ರಿಕ ಮರಗಳು ಇತ್ತಂತೆ. ಇವಾಗ ಅದೆಲ್ಲ ನಾಶ ಆಗ್ತಿದೆ. ಒಂದ್ ಅಡವಿಗೆ ಒಂದಿರೋದೇ ದೊಡ್ಡ ಕಷ್ಟ. ಇವಾಗ ಇರೋದನ್ನ ಕಾಪಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ ಹತ್ರ ಇದೆ ಅಲ್ವಾ? ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದ್ ಕೊಳ ಇದೆ ಕಣೋ, ಅಲ್ಲಿಂದ ಹೇಗಾದ್ರೂ ನೀರ್ ತಗೊಂಡ್ ಬರ್ಬೇಕು. ಬಾ ಹೋಗೋಣ ಬುಜ್ಜಿ. ಆದ್ರೆ ಅದಕ್ಕಿಂತ ಇನ್ನು ಸ್ವಲ್ಪ ಪಕ್ಕದಲ್ಲಿ ಒಂದ್ ಕೊಳ ಇದೆ ಅಲ್ವಾ? ಆದ್ರೆ ಅಲ್ಲಿಂದ ನೀರ್ ತಗೊಂಡ್ ಬರೋದು ಅಸಾಧ್ಯನೇ. ಆದ್ರೆ ಆ ನೀರನ್ನ ಇಲ್ಲಿಗೆ ಬರೋ ತರ ನಾವು ಮಾಡ್ಬೋದು ಅಲ್ವಾ? ಹಾಗಂತ ಇಬ್ರು ಆ ಮಾಂತ್ರಿಕ ಮರದ ಹತ್ತಿರ ಬಂದು, ಇಲ್ ನೋಡು ಮಾಂತ್ರಿಕ ಮರ, ಹಳ್ಳ ತೊಡಕ್ಕೆ ಬೇಕಾಗಿರುವ ಆಯುಧಗಳನ್ನ ಸ್ವಲ್ಪ ಕೊಡ್ತೀಯಾ? ನಾನು ಸತ್ತೋಗೋದ್ಕಿಂತ ಮುಂಚೆ ನೀವು ಏನೇ ಕೇಳಿದ್ರು ಕೊಡ್ತೀನಿ. ಹಾಗಂತ ಹೇಳಿ ಅವ್ರು ಕೇಳಿದ ಆಯುಧಗಳನ್ನ ಆ ಮಾಂತ್ರಿಕ ಮರ ಕೊಟ್ಟಿತು. ಅದನ್ ತಗೊಂಡು ಆ ಕೊಳದ ಹತ್ರ ಹೋದ್ರು. ಬುಜ್ಜಿ, ನೀನು ಈ ಟೇಪ್ ಹಿಡ್ಕೊಂಡು ನನಗೆ ದಾರಿ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇರೋ, ನಾನು ನಿನ್ ಹಿಂದೆ ಒಂದು ಚಿಕ್ಕ ಕಾಲುವೆ ತರ ಹಳ್ಳ ತೊಡ್ಕೊಂಡ್ ಬರ್ತೀನಿ. ಆವಾಗ ಈ ಕೊಳ ಇರೋ ತನಕ ಮಾಂತ್ರಿಕ ಮರಕ್ಕೆ ನೀರಿಗೆ ಯಾವುದೇ ಕಷ್ಟನೂ ಬರೋದಿಲ್ಲ. ಅರೆ, ಇದು ಒಳ್ಳೆ ಯೋಚನೆ ಅಂತ ಅನಿಸ್ತಿದ್ಯಾ? ನಿನ್ನ ಹತ್ರ ಇದಕ್ಕಿಂತ ಒಳ್ಳೆ ಯೋಚನೆ ಇದೆಯಾ? ಇದ್ರೆ ಸ್ವಲ್ಪ ನನ್ನ ಹತ್ರ ಹೇಳ್ತೀಯಾ? ಪರವಾಗಿಲ್ಲ, ಇದ್ರೆ ಹೇಳೋ ಹಾಗಂತ ಹೇಳಿತ್ತು. ಆವಾಗ ಬುಜ್ಜಿ ಯಾವುದೇ ಉತ್ತರ ಕೊಡದೆ ಟೇಪ್ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ಲು. ಆವಾಗ ಅವಳ ಹಿಂದ್ಗಡೆ ಬನ್ನು ಕಾಲುವೆ ಮಾಡಿಕೊಂಡೇ ಬರ್ತಿದ್ದ. ಸ್ವಲ್ಪ ಸಮಯದ ನಂತರ ಅವರು ಮಾಂತ್ರಿಕ ಮರದ ಹತ್ರ ಬಂದು ಸೇರಿದ್ರು. ಆ ಕಾಲುವೆ ಮೂಲಕ ಮಾಂತ್ರಿಕ ಮರಕ್ಕೆ ನೀರು ಬರ್ತಾ ಇತ್ತು. ಆವಾಗ್ಲೇ ಮಾಂತ್ರಿಕ ಮರಕ್ಕೆ ಜೀವ ಬಂದ ಹಾಗೆ ಇತ್ತು. ಮಾಂತ್ರಿಕ ಮರ ತುಂಬಾನೇ ಸಂತೋಷಪಟ್ಟಿತು. ಬುಜ್ಜಿ ಬನ್ನು ಮರದ ನೆರಳಲ್ಲಿ ಕೂತ್ಕೊಂಡು ಮರದ ಸಂತೋಷವನ್ನು ನೋಡಿ ಅವರು ಸಂತೋಷಪಡ್ತಿದ್ರು.